ಬ್ಯಾಕ್ ಟು ಅವರ್ ಚಾನಲ್ ಲಿಟಲ್ ಶಾಪ್. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟಲ್ಲಿ ಚೆನ್ನಾಗಿರೋ ತಿಳಿಸಿ. ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀವಿ. ಕ್ಯಾರೆಟು ನಾವು ಫಸ್ಟೇ ತುಳಿದಿಟ್ಕೊಂಡಿದ್ದೀವಿ. ಸಕ್ಕರೆ, ಹಾಲು, ದ್ರಾಕ್ಷಿ ಗೋಡಂಬಿ, ಯಾಲಕ್ಕಿ, ತುಪ್ಪ. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ಮಾಡೋದು ಅಂತ. ನೋಡ್ರಿ, ಇವಾಗ ನಾವು ಅಲ್ಲೇ ಅಂಟಿಸ್ತಿದ್ದೀವಿ. ನೋಡ್ರಿ, ಇವಾಗ ಪಾತ್ರೆ ಇಡ್ತಿದ್ದೀವಿ. ಈಗ ಕ್ಯಾರೆಟ್ ತುರಿ ಹಾಕೊತಿದ್ದೀವಿ. ಈಗ ಸ್ವಲ್ಪ ಹಾಲಾಡ್ತಿದ್ದೀವಿ. ಈಗ ಇದು ಚೆನ್ನಾಗಿ ಬೆಂದಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನೋಡೋಣ. ನೋಡ್ರಿ, ಈಗ ಪ್ಲೇಟ್ ಮುಚ್ಚಿಸ್ತಿದ್ದೀನಿ. ನೋಡಿ, ಈಗ ಕುದಿಯೋ ಸೋರ್ ಬರ್ತಿದೆ, ನಾನು ಈಗ ತೆಗಿತಾ ಇದ್ದೀನಿ. ಇವಾಗ ಅದು ರೆಡಿ ಆಗಿದೆ. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಹುಡ್ಕೊತೀನಿ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಬೇಕು. ಒಂದು ಸ್ಪೂನ್ ಸಾಕು. ನೆಕ್ಸ್ಟು ಅದು ಕರ್ಗಶಕ್ಕೆ ದ್ರಾಕ್ಷಿ ಗೋಡಂಬಿ ಇಲ್ಲಿ ಇಟ್ಕೊಂಡಿರ್ತೀನಿ. ಇವಾಗ ಕರ್ಗಿದೆ ತುಪ್ಪ, ಇವಾಗ ದ್ರಾಕ್ಷಿ ಗೋಡಂಬಿ ಹಾಕ್ಕೊತೀನಿ. ನೆಕ್ಸ್ಟ್ ಇದನ್ನು ಹುರ್ಕೊತೀನಿ. ನೀಟಾಗಿ ಹುರ್ಕೋಬೇಕು. ನೋಡಿ, ನೀಟಾಗಿ ಅದು ಇಲ್ಲಿ. ನೋಡಿ, ಚೆನ್ನಾಗಾಗಿದೆ. ಸ್ವಲ್ಪ ಹಾಕಬೇಕು. ಈ ಥರ ಮಾಡ್ತಾ ಇದ್ರೆ ಅದು ಕರ್ಗಾಗೋದಿಲ್ಲ. ನೋಡಿ, ದ್ರಾಕ್ಷಿ ಉದ್ದಿದ್ರೆ ಸಾಕು, ಜಾಸ್ತಿ ಕರ್ರಗಾಗೋದು ಬೇಡ. ನೋಡಿ, ಇದಾಗಿದೆ. ಇವಾಗ ಇನ್ನು ಸ್ವಲ್ಪ ಕೆತ್ಕೊಳ್ತೀರಿ. ನೋಡಿ, ಇವಾಗ ಬಿಟ್ಟು ಬಿಟ್ಟು ಬರ್ತಾ ಇದೆ, ಎತ್ಕೊಂತೀನಿ ಇವಾಗ. ಇಲ್ಲಾಂದ್ರೆ ಜಾಸ್ತಿ ಕರ್ರಗಾಗೋಗುತ್ತೆ, ಬುಡ್ಡು ಬಂದರೆ ಸಾಕು. ನೋಡಿ, ಈಗ ಎತ್ಕೊಂಬಿಟ್ಟೆ. ಈಗ ಇದನ್ನ ನಾವು ಅದ್ರಿಗೆ ಹಾಕ್ಬೇಕು, ಕ್ಯಾರೆಟ್ ಹಲ್ವಾಗೆ. ಈಗ ಇದು ಚೆನ್ನಾಗಿ ಬೆಂದಿದೆ, ಇಳಿಸ್ತಿದ್ದೀವಿ. ಈಗ ಅದು ಬೆಂದಿದೆ, ಅದನ್ನು ಫ್ರೈ ಮಾಡ್ಕೊಳ್ತೀವಿ. ಈಗ ತುಪ್ಪ ಹಾಕಿದ್ದೀವಿ, ಬೆಂದಿರೋ ಕ್ಯಾರೆಟ್ ಅದಕ್ಕೆ ಹಾಕೊಳ್ತಿದ್ದೀವಿ. ಈಗ ಇದು ಬೆಂದಿದೆ, ಇದಕ್ಕೆ ಸಕ್ಕರೆ ಹಾಕೊಳ್ತಿದ್ದೀವಿ. ನೋಡಿ, ಕತ್ಲೆ ಆಗಿದೆ, ಚಂದ್ರ ಬಂದ್ಬಿಟ್ಟಿದ್ದಾನೆ.
ನಮ್ಮಪ್ಪ ನಮ್ಮಮ್ಮ ಇನ್ನು ಗಿಡ ನೆಡ್ತಿದ್ದಾರೆ ನೋಡಿ, ನಾವು ಇನ್ನು ತೋಟದಲ್ಲೇ ಇದ್ದೀರಿ ನೋಡ್ರಿ. ಈಗ ಸ್ವಲ್ಪ ತುಪ್ಪ ಹಾಕೊತಿದ್ದೀನಿ. ನೆಕ್ಸ್ಟು ದ್ರಾಕ್ಷಿ ಗೋಡಂಬಿ. ನೋಡ್ರಿ ಇವಾಗ ಏಲಕ್ಕಿ ಹಾಕ್ತಿದ್ದೀನಿ. ಚೆನ್ನಾಗಿ ಬಂದಿದೆ, ಹೇಗಿತ್ತು ಅಂತ ಕಮೆಂಟ್, ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.